ಹೇಗಾಯ್ಸ್ ವೆಲ್ಕಮ್ ಟು ವೇದಾಂತ ಪಾಠಶಾಲೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅನ್ನ ನೀವು ಜಾಯಿನ್ ಆಗಿಲ್ಲ ಅಂತ ಇದ್ದಲ್ಲಿ ಈಗಲೇ ಜಾಯಿನ್ ಆಗಿ ಅಲ್ಲಿ ನಾವು ಪಿ ಐ ಹಾಗೂ ಕೆ ಎಸ್ ಪರೀಕ್ಷೆಗಳಿಗೆ ಉಪಯೋಗ ಆಗುವಂತಹ ಮಾಹಿತಿಗಳನ್ನ ಪೋಸ್ಟ್ ಮಾಡ್ತಾ ಹೋಗ್ತೀವಿ ವೇದಾಂತ್ ಪಾಠಶಾಲೆಯ ಆಪ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನಾನು ನಿಮಗೆ ಕೊಡ್ತಾ ಇರುವಂತಹ ಫ್ರೀ ಕರೆಂಟ್ ಅಫೇರ್ಸ್ ಹಾಗೂ ಸ್ಟ್ಯಾಟಿಕ್ ಜಿ ಕೆ ಟೆಸ್ಟ್ ಅನ್ನ ತಗೊಂಡು ನಿಮ್ಮ ಪರೀಕ್ಷೆಗಳಿಗೆ ತಯಾರಿಯನ್ನ ನಡೆಸಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇವತ್ತಿನ ವಿಡಿಯೋ ಅಲ್ಲಿ ಜೊತೆ ಒಂದು ಟ್ರಾನ್ಸ್ಲೇಷನ್ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಹಾಗೂ ಈ ಪ್ಯಾರಾಗ್ರಾಫ್ ನೀವೇನ್ ನೋಡ್ತಾ ಇದ್ದೀರಾ ಇದನ್ನ ನಾನು ಪ್ರಜಾವಾಣಿ ನ್ಯೂಸ್ ಪೇಪರ್ ನಿಂದ ತಗೊಂಡಿದ್ದೀನಿ ಈ ರೀತಿಯಲ್ಲಿದೆ ದೇಶದಲ್ಲಿ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕದಿಂದಾಗಿ ಜೂನ್ ಅಂತ್ಯಕ್ಕೆ ಮೂರು ಪಾಯಿಂಟ್ ಒಂಬತ್ತು ಎಂಟು ಲಕ್ಷ ಜನರು ಮೃತಪಟ್ಟಿದ್ದಾರೆ ಪ್ರಕರಣಗಳ ಸಂಖ್ಯೆಯಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಈ ಸಾಂಕ್ರಾಮಿಕವನ್ನು ರಾಷ್ಟ್ರೀಯ ವಿಪತ್ತು ಎಂದು ಎರಡು ಸಾವಿರದ ಇಪ್ಪತ್ತರ ಮಾರ್ಚಿನಲ್ಲಿ ಸರ್ಕಾರವೇ ಪ್ರಕಟಿಸಿದೆ ಓಕೆ ಹೀಗಿದೆ ಮೊದಲ ವಾಕ್ಯವನ್ನು ತಗೊಳ್ಳೋಣ ಒಕ್ಯಾಬಲರಿ ದೇಶದಲ್ಲಿ ದೇಶ ಕಂಟ್ರಿ ಅಂತ ಹೇಳಿದ್ದಾರಲ್ಲ ಇನ್ ಅಂತ ತಗೊಳ್ಬಹುದು ಕೋವಿಡ್ ನೈನ್ಟೀನ್ ಹೀಗೆ ನಾವು ಇಂಗ್ಲಿಷ್ ನಲ್ಲಿ ಬರಿತಾ ಹೋಗ್ತೀವಿ ಸಾಂಕ್ರಾಮಿಕ ಅಂತ ಹೇಳಿದ್ದಾರೆ ಪ್ಯಾಂಡಮಿಕ್ ಅಂತ ತಗೊಳ್ಬಹುದು ಆದಷ್ಟು ತುಂಬಾ ಚೆನ್ನಾಗಿ ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ನಿಮ್ಮ ಪರೀಕ್ಷೆಯಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆಯಲ್ಲಿ ಇದನ್ನ ಅವರು ಕೇಳಬಹುದು ಓಕೆ ಸೊ ಟ್ರಾನ್ಸ್ಲೇಷನ್ ಅಲ್ಲಿ ಕೇಳಿದ್ರು ಅಂತಂದ್ರೆ ಸಾಂಕ್ರಾಮಿಕ್ ಅಂದ್ರೆ ಪ್ಯಾಂಡಮಿಕ್ ಪ್ಯಾಂಡಮಿಕ್ ಸಾಂಕ್ರಾಮಿಕ ಚೆನ್ನಾಗಿ ನೆನಪಿನಲ್ಲಿ ಇರ್ಲಿ ದಿನದಾಗಿ ಅದರಿಂದ ಅಂತ ಹೇಳ್ತಾ ಇದಾರೆ ಸೊ ಹಾಗಾಗಿ ಡ್ಯೂ ಟು ಅಂತ ತಗೊಳ್ತಾ ಇದೀನಿ ಜೂನ್ ಹೀಗೆ ತಗೊಳ್ಳೋಣ ಅಂತ್ಯಕ್ಕೆ ಅಂತ ಹೇಳಿದ್ದಾರೆ ಅಂದ್ರೆ ಜೂನ್ ತಿಂಗಳು ಕೊನೆಯಲ್ಲಿ ಅಂತ ಸೊ ಎಂಡ್ ಅಂತ ತಗೊಳ್ತೀನಿ ಅಂತ್ಯ ಅಂದ್ರೆ ಕೆ ಅಂತಂದ್ರೆ ಆಫ್ ಅಂತ ತಗೊಳ್ಬಹುದು ಅಮೌಂಟ್ ಹೀಗೆ ತಗೊಳ್ತೀವಿ ಅಂದ್ರೆ ಕೌಂಟ್ ಏನ್ ಕೊಟ್ಟಿದ್ದಾರೆ ಇದನ್ನ ಹೀಗೆ ತಗೊಳ್ಬೇಕು ಲಕ್ಷ ಅಂತ ಹೇಳಿದ್ದಾರೆ ಲ್ಯಾಕ್ ಅಂತ ತಗೊಳ್ತೀವಿ ಜನರು ಪೀಪಲ್ ಓಕೆ ಮೃತಪಟ್ಟಿದ್ದಾರೆ ಇಲ್ಲಿ ಬಹುವಚನವಿದೆ ಅಂದ್ರೆ ಬಹಳಷ್ಟು ಜನ ಏನಾಗಿದ್ದಾರೆ ಸತ್ತೋಗಿದ್ದಾರೆ ಅಂತ ಹಾಗಾಗಿ ಇಲ್ಲಿ ತಗೊಳ್ಳುವಾಗ ಡೈಡ್ ಅಂತನೆ ತಗೊಳ್ತೀವಿ ಆದರೆ ಇದರ ಮುಂಚೆ ತಗೊಳ್ಳುವಂತಹ ಟೆನ್ಸಸ್ ಯಾವ್ದು ಇರುತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದಾಗಿರುತ್ತೆ ಅಕಸ್ಮಾತ್ ಯಾರಾದ್ರೂ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ರೆ ಹ್ಯಾಸ್ ಡೈಡ್ ಅಂತ ತಗೊಳ್ತಿದ್ದೆ ಅದ್ರಲ್ಲಿ ಬಹು ವಚನ ಇರೋ ಕಾರಣ ಹ್ಯಾವ್ ಡೈಡ್ ಹೀಗೆ ತಗೊಳ್ಬೇಕು ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ ಏಕವಚನ ಬಹು ವಚನ ಅದ್ರ ಮೇಲೆನೆ ನೀವು ಡಿಸೈಡ್ ಮಾಡೋದು ಯಾವ ಹೆಲ್ಪಿಂಗ್ ವರ್ಬ್ ನ ತಗೊಳ್ಬೇಕು ಹ್ಯಾವ್ ಅ ವಿಲ್ ಹ್ಯಾವ್ ಅರ್ ಅ ಈಸ್ ಸೊ ಈ ರೀತಿಯಲ್ಲಿ ಬರ್ತಾ ಹೋಗುತ್ತೆ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಪಾಯಿಂಟ್ ಸೊ ಈಗ ವಿ ಕಂಪ್ಲೀಟೆಡ್ ದಿ ಒಬುಲರಿ ನೌ ಇಟ್ಸ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ಏನ್ ಹೇಳ್ತಾ ಇದ್ದಾರೆ ಡ್ಯೂ ಟು ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಎಲ್ಲಿದಾಗಿರೋದು ಇನ್ ದ ಕಂಟ್ರಿ ಎಷ್ಟು ಲಕ್ಷ ಜನ ಸತ್ತಿರೋದು ತ್ರೀ ಪಾಯಿಂಟ್ ನೈನ್ ಏಟ್ ಲ್ಯಾಕ್ ಪೀಪಲ್ ಏನಾಗಿದ್ದಾರೆ ಸತ್ತೋಗಿದ್ದಾರೆ ಯಾವಾಗ ಎಂಡ್ ಆಫ್ ಜೂನ್ ಹೀಗೆ ಹೇಳಿದ್ದಾರೆ ಒಂದೊಂದನ್ನೇ ನಾವೀಗ ಹಂತ ಹಂತವಾಗಿ ಬರೀಬೇಕು ಮೊದಲನೇದಾಗಿ ಇಲ್ಲಿ ಕ್ರಿಯೆ ನಡೆಸ್ತಾ ಇರೋರು ಯಾರು ಕೋವಿಡ್ ನೈನ್ಟೀನ್ ಓಕೆ ಇದ್ರ ಬಗ್ಗೆ ಈಗ ಬರೀಬೇಕು ಡ್ಯೂ ಟು ದ ಕೋವಿಡ್ ನೈನ್ಟೀನ್ ಇಲ್ಲಿ ದನ ಬಳಕೆ ಮಾಡಿದ್ದೀನಿ ಅಂತ ಅಂದ್ರೆ ಪರ್ಟಿಕ್ಯುಲರ್ ಆಗಿ ನಾನು ಒಂದೇ ಒಂದು ರೋಗದ ಬಗ್ಗೆ ಇಲ್ಲಿ ಮಾತಾಡ್ತಾ ಇರೋದು ನಾನು ಮಲೇರಿಯಾ ಅಥವಾ ಬೇರೆ ಯಾವುದೋ ಒಂದು ಖಾಯಿಲೆ ಅಥವಾ ರೋಗದ ಬಗ್ಗೆ ಮಾತಾಡ್ತಾ ಇಲ್ಲ ಪರ್ಟಿಕ್ಯುಲರ್ ಆಗಿ ಒಂದೇ ಸಾಂಕ್ರಾಮಿಕದ ಬಗ್ಗೆ ಮಾತಾಡ್ತಾ ಇರೋದು ಕೋವಿಡ್ ಸೊ ಹಾಗಾಗಿ ದ ಬಳಕೆ ಆಗಿದೆ ಡ್ಯೂ ಟು ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ನೀವು ಮರಿಬಾರದು ತಗೊಳ್ಳೇ ಡ್ಯೂ ಟು ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಎಲ್ಲಿ ಈ ಪ್ಯಾಂಡಮಿಕ್ ಆಗಿರೋದು ನಮ್ಮ ಭಾರತ ದೇಶದಲ್ಲಿ ಸೊ ಇಲ್ಲಿ ಇನ್ ದ ಕಂಟ್ರಿ ಅಂತ ಹೇಳಿದ್ದಾರೆ ಬೇರೆ ಕಂಟ್ರಿ ಇದ್ದಿದ್ರೆ ಅದ್ರ ಹೆಸರು ಮೆನ್ಷನ್ ಆಗಿರೋದು ಇಲ್ಲದಿರೋ ಕಾರಣ ಇದು ನಮಗೆ ಅರ್ಥ ಆಗ್ಬೇಕು ನಮ್ಮ ಕಂಟ್ರಿ ಬಗ್ಗೆ ಅಥವಾ ನಮ್ಮ ದೇಶದ ಬಗ್ಗೆ ಮಾತಾಡ್ತಾ ಇರೋದು ಅಂತ ಈ ಪ್ಯಾಂಡಮಿಕ್ ಇರೋದು ನಮ್ಮ ದೇಶದಲ್ಲಿಗ ಇನ್ ದ ಕಂಟ್ರಿ ಎಷ್ಟು ಜನ ಮೃತಪಟ್ಟಿದ್ದಾರಂತೆ ತ್ರೀ ಪಾಯಿಂಟ್ ನೈನ್ ಏಟ್ ಲ್ಯಾಕ್ ಪೀಪಲ್ ಓಕೆ ಎಷ್ಟು ಜನ ಕೌಂಟ್ ನ ಬರ್ತಿದೀನಿ ಏನಾಗಿದ್ದಾರೆ ಹ್ಯಾವ್ ಡೈಡ್ ಯಾವಾಗ ಸೆನ್ಸ್ ದ ಎಂಡ್ ಆಫ್ ಜೂನ್ ಇಲ್ಲಿ ಸೆನ್ಸ್ ನ ಬಳಕೆ ಯಾಕೆ ಮಾಡಿರೋದು ಅಲ್ಲೆಲ್ಲೂ ನಮಗೆ ಕೊಟ್ಟೇ ಇಲ್ವಲ್ಲ ಆದ್ರೂ ತಗೊಂಡಿದ್ದೀವಲ್ಲ ಇಲ್ಲಿ ಎಕ್ಸಾಕ್ಟ್ ಆಗಿ ಟೈಮ್ ನ ತಿಳಿಸ್ತಾ ಇದೆ ನಿಮ್ಗೆ ಯಾವ ತಿಂಗಳಲ್ಲಿ ಇಷ್ಟೆಲ್ಲ ಜನ ಸತ್ತಿದ್ದಾರೆ ಅಂತ ಕೌಂಟ್ ತಿಳಿಸ್ತಾ ಇರೋ ಕಾರಣ ವಿ ಹ್ಯಾವ್ ಟು ಮೆನ್ಷನ್ ದಿಸ್ ಸಿನ್ಸ್ ಅಥವಾ ಫ್ರಮ್ ಇಲ್ಲಿ ಫ್ರಮ್ ತಗೊಳೋದಕ್ಕೆ ಆಗಲ್ಲ ಸರಿ ಇರೋದಿಲ್ಲ ಸೊ ಹಾಗಾಗಿ ಇಲ್ಲಿ ನಾವು ಸಿನ್ಸ್ ನ ತಗೊಳ್ಬೇಕು ನೋಡಿ ಈ ರೀತಿಯಲ್ಲಿದೆ ಡ್ಯೂ ಟು ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಇನ್ ದ ಕಂಟ್ರಿ

ಇವೆರಡು ಇದೆ ಅಲ್ಲ ಇವೆರಡನ್ನೂ ಜೊತೆಲೆ ತಗೊಳ್ಬೇಕು ಎಷ್ಟು ಲಕ್ಷ ಜನ ಎಲ್ಲಿ ಇದೆ ನಮ್ಮ ಸಬ್ಜೆಕ್ಟ್ ಆಗ್ತಾ ಹೋಗುತ್ತೆ ಇದನ್ನ ಮೊದಲಗಾದ್ರೂ ತಗೊಳ್ಳಿ ಅಥವಾ ಇವಾಗ ಏನ್ ಬರ್ದಿದೀನಿ ಈ ರೀತಿ ಎಲ್ಲಾದ್ರೂ ಬರೀರಿ ಚೆನ್ನಾಗ್ ನೆನ್ಪಿರ್ಲಿ ಇದು ನಮ್ಮ ಸಬ್ಜೆಕ್ಟ್ ಆಯ್ತು ಸತ್ತೋಗಿರೋದು ಅಥವಾ ಮೃತಪಟ್ಟಿರೋದೇನಾಗುತ್ತೆ ವರ್ಬ್ ಆಗುತ್ತೆ ಓಕೆನಾ ಅದಾದ್ಮೇಲೆ ಇದು ಆಬ್ಜೆಕ್ಟ್ ಆಗುತ್ತೆ ದಿಸ್ ಇಸ್ ದ ಒನ್ ವೇರ್ ವಿ ಕ್ಯಾನ್ ಫಿಟ್ ದಿಸ್ ಎನಿ ವೇರ್ ಇದನ್ನ ಎಲ್ಲಿ ಬೇಕಾದ್ರೂ ಕೂರಿಸಬಹುದು ಸಬ್ಜೆಕ್ಟ್ ನ ಸ್ಟಾರ್ಟಿಂಗ್ ಅಲ್ಲಿ ಕೂರಿಸಬಹುದು ಇಲ್ಲ ಆಬ್ಜೆಕ್ಟ್ ಇಲ್ಲಾದ್ರೂ ತಗೋಬಹುದು ಇಟ್ ಈಸ್ ಯೋರ್ ವಿಶ್ ಯಾವ ರೀತಿಯಲ್ಲಿ ಆದರೂ ಬರೀರಿ ಬರೆಯುವಾಗ ಅರ್ಥ ಬದಲಾಯಿಸದಿರೋ ಹಾಗೆ ಬರೀರಿ ಅಷ್ಟೇ ಇಸ್ ದಿಸ್ ಕ್ಲಿಯರ್ ಓಕೆ ಸೊ ದಿಸ್ ವಾಸ್ ದ ಫಸ್ಟ್ ಸೆಂಟೆನ್ಸ್ ಹೆಡಿಂಗ್ ಟುವರ್ಡ್ಸ್ ದ ಸೆಕೆಂಡ್ ಸೆಂಟೆನ್ಸ್ ವೇದಾಂತ್ ಪಾಠಶಾಲೆ ಕಡೆಯಿಂದ ಪಿ ಎಸ್ಐ ಪೇಪರ್ ವನ್ನೇ ಸಂಬಂಧಿಸಿದ ಕೋರ್ಸ್ ಹಾಗೂ ಮಾಕ್ ಟೆಸ್ಟ್ ಎರಡು ಕೂಡ ಪ್ರತಿ ತಿಂಗಳು ಒಂದನೇ ತಾರೀಕಿನಿಂದ ಪ್ರಾರಂಭವಾಗ್ತದೆ ಜುಲೈಗೆ ಸಂಬಂಧಿಸಿದ ಕೋರ್ಸ್ ಹಾಗೂ ಮಾಕ್ ಟೆಸ್ಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಈಗ ಆಗಸ್ಟ್ ಒಂದನೇ ತಾರೀಕಿನಿಂದ ಮತ್ತೊಮ್ಮೆ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿ ನಾನು ಟ್ರಾನ್ಸ್ಲೇಷನ್ ಪ್ರಿಸಿ ಹಾಗೂ ಎಸ್ಎ ಈ ಮೂರನ್ನು ಕೂಡ ಬೇಸಿಕ್ ಇಂದ ಹೇಳ್ಕೊಡ್ತಾ ಹೋಗ್ತೀನಿ ಪ್ರತಿಯೊಂದು ಕ್ಲಾಸ್ ನ ಪಿ ಡಿ ಎಫ್ ಅನ್ನು ಕೂಡ ನಾನ್ ನಿಮ್ಗೆ ಪ್ರೊವೈಡ್ ಮಾಡ್ತೀನಿ ಎಸ್ಎ ನಿಮ್ಗೆ ಎರಡು ಲ್ಯಾಂಗ್ವೇಜ್ ಅಲ್ಲಿ ಸಿಗುತ್ತೆ ಮಾಡಿ ನಿಮ್ಮ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ಕೊಳ್ಬಹುದು ಒಂದು ವೇಳೆ ನೀವು ಆಲ್ರೆಡಿ ತಯಾರಿಯನ್ನ ನಡೆಸಿದ್ದೀರಾ ಅಂತ ಇದ್ದಲ್ಲಿ ನಿಮ್ಗೆ ಮಾಕ್ ಟೆಸ್ಟ್ ನ ಅವಶ್ಯಕತೆ ಇದ್ದಲ್ಲಿ ನೀವು ಮಾಕ್ ಟೆಸ್ಟ್ ನ ತಗೊಳ್ಬಹುದು ಅದು ಕೂಡ ಆಗಸ್ಟ್ ಒಂದನೇ ತಾರೀಕಿನಿಂದ ಪ್ರಾರಂಭವಾಗ್ತಿದೆ ನೀವು ಬರೆಯುವಂತಹ ಪ್ರತಿಯೊಂದು ಆನ್ಸರ್ಸ್ ಅನ್ನು ನಾನ್ ನಿಮ್ಗೆ ಚೆಕ್ ಮಾಡಿ ಎಲ್ ಸರಿ ಇದೆ ಎಲ್ ತಪ್ಪಿದೆ ಎಲ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತಾ ನಿಮ್ಗೆ ಆನ್ಸರ್ ಕೀಸ್ ಅನ್ನು ಕೂಡ ಪ್ರೊವೈಡ್ ಮಾಡ್ತಾ ಹೋಗ್ತೀನಿ ಒಂದು ವೇಳೆ ನೀವೇನಾದ್ರೂ ಜಾಯಿನ್ ಆಗ್ಬೇಕು ಅಂತ ಇದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮೆಸೇಜ್ ಮಾಡಿ ನೀವು ಕ್ಲಾಸಸ್ ಅಥವಾ ಟೆಸ್ಟ್ ಗೆ ಜಾಯ್ನ್ ಆಗಬಹುದು ಪ್ರಕರಣಗಳ ಅಂತ ಕೊಟ್ಟಿದ್ದಾರೆ ಕೇಸಸ್ ಅಂತ ತಗೊಳ್ಬಹುದು ಸಂಖ್ಯೆಯಲ್ಲಿ ಸಂಖ್ಯೆ ನಂಬರ್ ಎಲ್ಲಿ ಅಂತ ಕೊಟ್ಟಿದ್ದಾರೆ ಅಲ್ವಾ ಇನ್ ಅಂತ ತಗೊಳ್ತೀವಿ ಹೆಚ್ಚಳವಾಗುವ ಅಂದ್ರೆ ಇನ್ಕ್ರೀಸ್ ಆಗುವಂಥದ್ದು ಅಂತ ಇನ್ಕ್ರೀಸ್ ಏನಿದೆ ಸಾಧ್ಯತೆ ಇದೆ ಸಾಧ್ಯತೆ ಅಂತಂದ್ರೆ ಪಾಸಿಬಿಲಿಟಿ ಅಂತ ಹೇಳಬಹುದು ಇಲ್ಲಿ ಗಮನಿಸ್ಬೇಕು ಸಾಧ್ಯತೆ ಅನ್ನೋದು ಇದೆ ಇದೆ ಅಂತ ಹೇಳ್ತಾ ಇದ್ರೆ ವಿಚ್ ಮೀನ್ಸ್ ದೇರಿ ಈಸ್ ಅ ಸಿಚುಯೇಷನ್ ನಾನು ಹಿಂದಿನ ವಿಡಿಯೋಗಳೆಲ್ಲ ನಿಮ್ಗೆ ತಿಳಿಸಿದ್ದೀನಿ ಸಿಚುಯೇಷನ್ ಅನ್ನ ನಾವು ಯಾವುದರಿಂದ ಹೇಳ್ತೀವಿ ಅಂತಂದ್ರೆ ದೇರ್ ಈಸ್ ಇದರಿಂದ ಹೇಳ್ತೀವಿ ಏಕವಚನವಾದ್ರೆ ಅಕಸ್ಮಾತ್ ಬಹುವಚನವಿದ್ರೆ ದೇರ್ ಆರ್ ಹೀಗೆ ತಗೊಳ್ತೀವಿ ಇಲ್ಲಿರೋದು ಒಂದೇ ಸಿಚುಯೇಷನ್ ಯಾವ ಸಿಚುಯೇಷನ್ ಕೋವಿಡ್ ಸಿಚುಯೇಷನ್ ಹಾಗಾಗಿ ನಾನಿಲ್ಲಿ ದೇರ್ ಈಸ್ ಅಂತ ತಗೊಂಡಿದ್ದೀನಿ ಇಸ್ ದಿಸ್ ಕ್ಲಿಯರ್ ಈಗ ನಾವು ಒಕ್ಯಾಬುಲರಿ ಕಂಪ್ಲೀಟ್ ಮಾಡಿದೀವಿ ಅರ್ಥ ಮಾಡ್ಕೊಳ್ಳೋಣ ಇಲ್ಲೊಂದು ಸಿಚುಯೇಷನ್ ಹೇಳ್ತಾ ಇದ್ದಾರೆ ಆ ಸಿಚುಯೇಷನ್ ಅಲ್ಲಿ ಏನಾಗಿದೆ ಅಂತಂದ್ರೆ ನಂಬರ್ ಆಫ್ ಕೇಸಸ್ ಈ ಪ್ರಕರಣಗಳ ಸಂಖ್ಯೆಯಲ್ಲಿ ಇನ್ಕ್ರೀಸ್ ಆಗುವಂತಹ ಪಾಸಿಬಿಲಿಟೀಸ್ ಎಲ್ಲ ಇದೆ ಅಂತ ಹೇಳ್ತಾ ಇದ್ದಾರೆ ಮೊದಲಿಗೆ ಸಿಚುಯೇಷನ್ ಅನ್ನ ಬರಿಬೇಕು ಹೀಗೆ ದೇರ್ ಈಸ್ ಏನಿದೆ ಸಿಚುವೇಷನ್ನು ಸಾಧ್ಯತೆ ಅಂದ್ರೆ ಆದ್ರೂ ಆಗಬಹುದು ಆಗದೆ ಕೂಡ ಇರಬಹುದು ಏನ್ ಆಗ್ದ್ರೂ ಆಗಬಹುದು ಆಗದೆ ಕೂಡ ಇರಬಹುದು ಹೆಚ್ಚಳ ಅಥವಾ ಇನ್ಕ್ರೀಸ್ ಯಾವುದರಲ್ಲಿ ಹೆಚ್ಚಳ ಅಂತ ಹೇಳ್ತಾ ಇರೋದು ಇನ್ ದ ನಂಬರ್ ಆಫ್ ಕೇಸಸ್ ಹೀಗೆ ತಗೊಳ್ಬೇಕು ನೋಡಿ ಮೊದಲಿಗೆ ಸಿಚುಯೇಷನ್ ಅನ್ನ ಬರ್ದೆ ಆ ಸಿಚುಯೇಷನ್ ಆದ್ರೂ ಆಗ್ಬಹುದು ಆಗದೆ ಕೂಡ ಇರಬಹುದು ಅಂತ ಬರ್ದೆ ಏನ್ ಆಗ್ಬಹುದು ಕಡಿಮೆ ಕೂಡ ಆಗ್ಬಹುದು ಜಾಸ್ತಿ ಕೂಡ ಆಗ್ಬಹುದು ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಜಾಸ್ತಿ ಅಂತ ಕೊಟ್ಟಿದ್ದಾರೆ ಅದನ್ನ ನಾನು ಇಲ್ಲಿ ತಗೊಂಡಿದ್ದೀನಿ ಯಾವುದರ ಬಗ್ಗೆ ಇಲ್ಲಿ ನಾವು ಮಾತಾಡ್ತಾ ಇದೀವಿ ಕೇಸಸ್ ಅಥವಾ ಕೇಸಸ್ ನ ನಂಬರ್ ಇದೆ ಅಲ್ವಾ ಕೌಂಟ್ ಇದೆ ಅಲ್ವಾ ಅದು ಹಿಂದೂ ಆಗ್ಬಹುದು ಮುಂದೂ ಆಗ್ಬಹುದು ಹೆಚ್ಚಾದ್ರೂ ಆಗ್ಲಿ ಕಡಿಮೆ ಆದ್ರೂ ಆಗ್ಲಿ ಅಂತ ಸೊ ಅವ್ರು ಹೇಗೆ ಕೊಟ್ಟಿರ್ತಾರ ತಗೋಬೇಕು ಒಂದೊಂದಾಗಿ ಹಂತ ಹಂತವಾಗಿ ಈ ರೀತಿಯಲ್ಲಿ ನೀವು ವಾಕ್ಯದಲ್ಲಿ ಪದಗಳನ್ನ ಜೋಡ್ಸೋದು ಕಲ್ತ್ಕೋಬೇಕು ಈ ರೀತಿಯಾದಂತಹ ವಾಕ್ಯ ಬಂದಾಗ ನಿಮ್ಮಲ್ಲಿ ಕನ್ಫ್ಯೂಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಬಿಕಾಸ್ ಆಫ್ ದಟ್ ಕೆಲವೊಮ್ಮೆ ನಿಮ್ಮ ಸೆಂಟೆನ್ಸ್ ಜಂಬಲ್ ಆಗತ್ತೆ ಸೊ ಹಾಗಾಗಿ ಆದಷ್ಟು ಸಿಚುಯೇಷನ್ ಬೇಸ್ಡ್ ಅಂತಹ ವಾಕ್ಯಗಳನ್ನ ಟ್ರಾನ್ಸ್ಲೇಟ್ ಮಾಡೋದು ಪ್ರಾಕ್ಟೀಸ್ ಮಾಡಿ ಇವೆಲ್ಲ ನಿಮ್ಗೆ ಸಿಂಗಲ್ ಸೆಂಟೆನ್ಸ್ ಅಲ್ಲಿ ಸಿಗಲ್ಲ ಪ್ಯಾರಾಗ್ರಾಫ್ ಅಲ್ಲೇ ಸಿಗೋದು ದಿಸ್ ಕ್ಲಿಯರ್ ಓಕೆ ಇದು ಎರಡನೇ ವಾಕ್ಯವಾಗಿತ್ತು ಮೂರನೇ ವಾಕ್ಯದ ಎಡೆಗೆ ಹೊರಟಿದ್ದೀನಿ ಈ ಅಂತ ಹೇಳಿದ್ದಾರೆ ದಿಸ್ ಅಂತ ತಗೊಳ್ಬಹುದು ಸಾಂಕ್ರಾಮಿಕ ನೋ ಇಟ್ ಮೀನ್ಸ್ ಪ್ಯಾಂಡಮಿಕ್ ಅಲ್ವಾ ನೆನಪಿರ್ಲಿ ರಾಷ್ಟ್ರೀಯ ಅಂತ ಹೇಳಿದ್ದಾರೆ ನ್ಯಾಷನಲ್ ವಿಪತ್ ಡಿಸಾಸ್ಟರ್ ಎರಡು ಸಾವಿರದ ಇಪ್ಪತ್ತರ ಅಂತ ಹೇಳಿದ್ದಾರೆ ಅದನ್ನ ಡೈರೆಕ್ಟ್ ಆಗಿ ಟ್ವೆಂಟಿ ಟ್ವೆಂಟಿ ತಗೊಳ್ತೀವಿ ಮಾರ್ಚ್ ನಲ್ಲಿ ಮಾರ್ಚ್ ನಲ್ಲಿ ಅಂದ್ರೆ ಏನ್ ಸರ್ಕಾರವೇ ಗವರ್ನಮೆಂಟ್ ವೇ ಅಂತ ಹೇಳಿದ್ದಾರೆ ಅಂದ್ರೆ ಅವರೇ ಹೇಳ್ಬಿಟ್ಟಿದ್ದಾರೆ ಅಂತ ಸೊ ಓನ್ಲಿ ಅಂತ ತೊಗೊಳ್ತೀವಿ ಅನ್ನೋದನ್ನ ಏನ್ ಮಾಡಿದೆ ಪ್ರಕಟಿಸ್ಬಿಟ್ಟಿದೆ ಪ್ರಕಟಿಸು ಅಂದ್ರೆ ಡಿಕ್ಲೇರ್ ಪ್ರಕಟಿಸಿದೆ ಅಂತಂದ್ರೆ ಕ್ರಿಯೆ ನಡೆದು ಹೋಗಿದೆ ಇಟ್ ಮೀನ್ಸ್ ಡಿಕ್ಲೇರ್ಡ್ ಇಸ್ ದಿಸ್ ಕ್ಲಿಯರ್ ಓಕೆ ಸೊ ಹಿಯರ್ ವಿ ಹಾವ್ ಕಂಪ್ಲೀಟೆಡ್ ದಿ ಒಕ್ಯಾಬುಲರಿ ಏನ್ ಹೇಳ್ತಾ ಇದ್ದಾರೆ ಒಂದು ಮಂತ್ ಕೊಟ್ಟಿದ್ದಾರೆ ಆ ಇಯರ್ ಕೂಡ ಮೆನ್ಷನ್ ಮಾಡಿದ್ದಾರೆ ಆ ಒಂದು ಟೈಮ್ ನಲ್ಲಿ ಅಂದ್ರೆ ಇನ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಗವರ್ನಮೆಂಟ್ ಏನ್ ಮಾಡಿದೆ ಡಿಕ್ಲೇರ್ ಮಾಡಿದೆ ಏನನ್ನ ಈ ಪ್ಯಾಂಡಮಿಕ್ ಅಂದ್ರೆ ಕೋವಿಡ್ ನೈನ್ಟೀನ್ ಏನಿದೆ ಇದು ಒಂದು ನ್ಯಾಷನಲ್ ಡಿಸಾಸ್ಟರ್ ಅಂದ್ರೆ ಎಲ್ರಿಗೂ ಕೂಡ ಇದರಿಂದ ಹೊಡ್ತಾ ಬಿದ್ದಿದೆ ಅಂತ ಯಾವುದೋ ಒಂದು ಜ್ವರ ಕೆಮ್ಮು ಅಥವಾ ಬೇರೆ ಏನೇನೇ ಆದ್ರೂ ಕೂಡ ಯಾರು ನ್ಯಾಷನಲ್ ಡಿಸಾಸ್ಟರ್ ಅಂತ ಘೋಷಣೆ ಅನ್ನೋದನ್ನ ಮಾಡೋದಿಲ್ಲ ಅಥವಾ ಡಿಕ್ಲೇರ್ ಅನ್ನೋದನ್ನ ಮಾಡೋದಿಲ್ಲ ಅದೆಲ್ಲ ವಾಸಿ ಆಗುವಂತಹ ಚಾನ್ಸಸ್ ಇದೆ ಜೀವ ಹಾನಿ ಏನು ಆಗೋದಿಲ್ಲ ಆದ್ರೆ ಇದರಿಂದ ಆ ರೀತಿಯಾದಂತಹ ಕೇಸಸ್ ಆದ ಕಾರಣ ಹೀಗೆ ಸರ್ಕಾರ ಘೋಷಣೆ ಮಾಡಿದೆ ಅಥವಾ ಪ್ರಕಟಿಸಿದೆ ಇದನ್ನ ಬರೆಯೋಣ ಮೊದಲನೇದಾಗಿ ನಾವು ಯಾವಾಗ ಅನ್ನೋದನ್ನ ಬರೀಬೇಕು ಏನ್ ಮಾರ್ಚ್ ಸಬ್ಜೆಕ್ಟ್ ಯಾರಿಲ್ಲಿ ಈ ಕ್ರಿಯೆನ ಮಾಡ್ತಾ ಇರೋರು ಗವರ್ನಮೆಂಟ್ ನವರು ದ ಗವರ್ನಮೆಂಟ್ ಏನ್ ಮಾಡ್ತಾ ಇರೋದು ಅವರು ಪ್ರಕಟಣೆ ಮಾಡ್ತಾ ಇರೋದು ಅಥವಾ ಡಿಕ್ಲೇರ್ ಮಾಡ್ತಾ ಇರೋದು ಏನಂತ ಡಿಕ್ಲೇರ್ ಮಾಡ್ತಾ ಇರೋದು ಪ್ಯಾಂಡಮಿಕ್ ಆಸ್ ಅ ಏನಂತೆ ಅದು ಒಂದು ರಾಷ್ಟ್ರೀಯ ನ್ಯಾಷನಲ್ ಡಿಸಾಸ್ಟರ್ ಹಾಗಾದ್ರೆ ಈ ಓನ್ಲಿ ಅಂತ ತಗೊಂಡಲ್ಲ ಇದನ್ನೆಲ್ಲ ತಗೊಳ್ಳೋದು ಇಲ್ಲಿ ತಗೊಳ್ಬಹುದು ನೋಡಿ ಇನ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ದ ಗವರ್ನಮೆಂಟ್ ಓನ್ಲಿ ಡಿಕ್ಲೇರ್ಡ್ ದಿಸ್ ಪ್ಯಾಂಡಮಿಕ್ ಅಂತ ತಗೊಳ್ಳೋಣ ಈ ಸಾಂಕ್ರಾಮಿಕ ಅಂತ ಅಲ್ವಾ ಹೇಳಿರೋದಿಲ್ಲಿ ಹಾ ದಿಸ್ ಪ್ಯಾಂಡಮಿಕ್ ಏನಂತ ಆಸ್ ನ್ಯಾಷನಲ್ ಡಿಸಾಸ್ಟರ್ ಹೀಗೆ ಇಸ್ ದಿಸ್ ಕ್ಲಿಯರ್ ಸೊ ಇದು ತುಂಬಾ ಸಿಂಪಲ್ ಆಗಿರೋ ಅಂದ್ರೆ ಈ ವಾಕ್ಯ ಬಹಳ ಸಿಂಪಲ್ ಆಗಿತ್ತು ಫಸ್ಟ್ ಡೇಟ್ ತಗೊಂಡ್ವಿ ಅದಾದ್ಮೇಲೆ ಸಬ್ಜೆಕ್ಟ್ ಅವ್ರು ನಡೆಸ್ತಾ ಇರುವಂತಹ ಕ್ರಿಯೆ ಅದು ಯಾವುದಕ್ಕೆ ಸಂಬಂಧಿಸಿದೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಈ ರೀತಿಯಲ್ಲಿ ವಾಕ್ಯದ ರಚನೆಯನ್ನ ಮಾಡಿದ್ದೀನಿ ಇಸ್ ದಿಸ್ ಕ್ಲಿಯರ್ ಓಕೆ ಸೊ ಇದಾಗಿತ್ತು ಇವತ್ತಿನ ಸೆಷನ್ ಐ ಹೋಪ್ ಇವತ್ತು ನಾನ್ ನಿಮ್ ಜೊತೆ ಡಿಸ್ಕಸ್ ಮಾಡಿರುವಂತಹ ಈ ಮೂರು ವಾಕ್ಯಗಳುಳ್ಳ ಒಂದು ಸಣ್ಣ ಪ್ಯಾರಾಗ್ರಾಫ್ ನಿಮಗೆ ಅರ್ಥ ಆಗಿದೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಚಾನಲ್ ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರ ಅಂತ ಇದರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಹ್ಯಾಪಿ ಲರ್ನಿಂಗ್